ಕುಟುಂಬದ ಯಜಮಾನರಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನು ಹೊಂದಿದಂತ ಕುಟುಂಬದ ಯಜಮಾನರಿಗೆ ಪ್ರತಿ ತಿಂಗಳು 2000 ರೂಪಾಯಿಯನ್ನು ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನು ನೋಂದಾಯಿಸಿಕೊಳ್ಳುತ್ತಾರೆ नमस्कार स्नेहितरे सुद्दियन के स्वागत नानु हरिप्रसाद मोदी सरकार केडुवोदिक्के ओट्टागिरुव प्रतिपक्षगळु इंडिया अन्नो हेसरल्लि महामैत्रियन्न माड्कोंडिवे इदुवरेगे एरडु सभेगळन्न नडेसि ईग मूरने हंतद मीटिंग गे सज्जागिवे आदरे अष्टरल्लि महामैत्रि ओडेद मनेयंतागिरुवंतद्दु स्पष्टवागि गोचरिसुत्ता इदे इंडियाद नायकरल्लि भिन्नाभिप्रायगळिद्दु चुनावणेय वेळेगे मैत्रिय सरपळि कळचि बिद्रु अच्चरि पडुवंतद्दु एनू इल्ल अष्टक्कू महामैत्रि पडियोळगे आगिरुवंतह बेळवणिगेगळु एनेनु नायकरल्लि गोंदल एद्दिरुवुदु याके उंटागिरुवंतह भिन्नाभिप्रायगळु एंथवु इंडियाद यावुदादरू विकेट पतनवागुव साध्यते इदेया महामैत्रिय भविष्य एनागबहुदु ई कुरित इनसाइड माहितियन्न इवत्तिन एपिसोड नल्लि नीडुत्तीनि कडे तनकवू कूड वीडियोवन्न मिस् माडदे नोडि सुद्दियानद सब्स्क्रैबर् आगि निष्पक्षपातवाद जर्नलिसम् माडुवंतह सुद्दियानक्के निम्म बेंबल अत्यगत्य स्नेहितरे आगस्ट 16 रंदु एआईसीसी अध्यक्ष मल्लिकार्जुन खर्गे अवर नेतृत्वदल्लि कांग्रेस नायकर सभेयोंदु नडेदित्तु ई सभेय बळिक मातनाडिदंतह देहली कांग्रेस नायके अलका लंबा मुंबरुव लोकसभा चुनावणेयल्लि कांग्रेस देहलिय एल्ला 7 लोकसभा क्षेत्रगळल्लू कूड एकांगियागि स्पर्धिसलिदे अंत हेळिदरु इदु महामैत्रिय भागवागिरुव केजरीवाल नेतृत्वद आम आदमी पक्षवन्न सहजवागि केरळिसिबिट्टिदे ಒಂದು ವೇಳೆ ಕಾಂಗ್ರೆಸ್ ದೆಹಲಿಯ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧಿಸೋದೇ ಹೌದಾದ್ರೆ ಮುಂದಿನ ಆಗಸ್ಟ್ 31 ಮತ್ತು ಸೆಪ್ಟೆಂಬರ್ 1 ರಂದು ಮುಂಬೈನಲ್ಲಿ ನಡೆಯಲಿರುವ ಇಂಡಿಯಾದ ಸಭೆಯಲ್ಲಿ ನಾವು ಭಾಗಿಯಾಗುವುದರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಆಪ್ ನೇರವಾಗಿನೇ ಹೇಳಿಕೊಂಡಿದೆ ಕೇಜ್ರಿವಾಲ್ ಪಾರ್ಟಿ ಸಿಟ್ಟಾಗ್ತಾ ಇದ್ದಂತನೆ ಕಡೆಗೆ ಕಾಂಗ್ರೆಸ್ ಕೂಡ ಅಲ್ಕಾ ಲಂಬಾ ಅವರ ಹೇಳಿಕೆಯಿಂದ ಅಂತರವನ್ನ ಕಾಯ್ದುಕೊಂಡಿತ್ತು ಇದು ಕೇವಲ ಕಾಂಗ್ರೆಸ್ ನಾಯಕಿ ಅಭಿಪ್ರಾಯ ಅಷ್ಟೇ ಆಗಿದ್ದು ಪಕ್ಷದ ನಿಲುವು ಅದಲ್ಲ ಅಂತ ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಮುಂದಾಗಿತ್ತು ಈಗ ಕಾಂಗ್ರೆಸ್ಸಿಗರು ಅದೇನೇ ತೇಪೆ ಹಚ್ಚಿದ್ರು ಇಂಡಿಯಾದ ರಸ್ತೆಯಲ್ಲಿ ಸಣ್ಣ ಬಿರುಕು ಬಿಡ್ದಿರೋದಂತ ಸುಳ್ಳಲ್ಲ ಯಾಕಂದ್ರೆ 2024 ರ ಲೋಕಸಭೆ ಚುನಾವಣೆಯಲ್ಲಿ ಕೇಜ್ರಿವಾಲ್ ಆಡಳಿತ ನಡೆಸುತ್ತಾ ಇರುವಂತ ದೆಹಲಿಯ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನ ಅಭ್ಯರ್ಥಿಗಳನ್ನು ಅಖಾಡಕ್ಕಿಳಿಸೋದಿಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇರುವಂತದ್ದು ಸ್ಪಷ್ಟ ಅಷ್ಟೇ ಅಲ್ಲದೆ ಒಂದು ವೇಳೆ ನಮ್ಮ ಜೊತೆಗೆ ಸೀಟ್ ಹಂಚಿಕೆ ಮಾಡ್ಕೊಳ್ಳಿ ಅಂತ ಕಾಂಗ್ರೆಸ್ ಪ್ರಸ್ತಾಪವನ್ನ ಮುಂದಿಟ್ಟರು ಆಪ್ ಅದನ್ನ ಕೇಳುವ ಸ್ಥಿತಿಯಲ್ಲೂ ಇಲ್ಲ ಆಮ್ ಆದ್ಮಿ ಪಕ್ಷ ಸತತ 2 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ದೆಹಲಿಯಲ್ಲಿ ದಿಗ್ವಿಜಯ ಸಾಧಿಸಿದೆ ದೆಹಲಿಯಲ್ಲಿ ಕಾಂಗ್ರೆಸ್ ಅನ್ನ ನಾಮಾವಶೇಷ ಮಾಡಿದ ಮೇಲೆಯೇ ಅದರ ಮೇಲೇನೇ ತನ್ನ ಪಕ್ಷವನ್ನ ಆಪ್ ಕಟ್ಟಿರುವಂತದ್ದನ್ನ ಇಡಿ ದೇಶವೇ ನೋಡಿದೆ ಇದು ಇಡಿ ದೇಶಕ್ಕೆ ಗೊತ್ತಿರುವಂತ ಸಂಗತಿ ಇಂತ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಚುನಾವಣೆಗೆ ಸ್ಪರ್ಧಿಸದೆ ಇದ್ದರೆ ಅದು ಕಾಂಗ್ರೆಸ್ನ ಇಮೇಜ್ಗೆ ಡ್ಯಾಮೇಜ್ ಆಗಬಹುದು ಅನ್ನೋದು ಕೂಡ ಇಲ್ಲಿರುವ ಮತ್ತೊಂದು ರಿಯಾಲಿಟಿ ಆದರೆ ಈ ಮಹಾಮೈತ್ರಿಯೊಳಗೆ ಕೇಜ್ರಿವಾಲ್ ಇರುವಾಗ ಕಾಂಗ್ರೆಸ್ ಭಾರಿ ಎಚ್ಚರಿಕೆಯಿಂದನೇ ಹೆಜ್ಜೆ ಇಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಸದ್ಯ ಮಹಾಮೈತ್ರಿಯ ಪ್ಲಾನ್ ಪ್ರಕಾರ ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಬಲಿಷ್ಠವಾಗಿದ್ದಾರೋ ಯಾರಿಗೆ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿವೆಯೋ ಅಂತವರನ್ನೇ ಅಖಾಡಕ್ಕಿಳಿಸಬೇಕು ಅನ್ನುವಂತ ಯೋಚನೆ ಇದೆ ಆದರೆ ದೆಹಲಿ ವಿಚಾರದಲ್ಲಿ ಗೊಂದಲ ಆಗಿರುವಂತದ್ದೇ ಇಲ್ಲಿ ಯಾಕಂದ್ರೆ 2019 ರ ಲೋಕಸಭಾ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಆಗಲಿ ಆಮ್ ಆದ್ಮಿ ಪಕ್ಷವಾಗಲಿ ಒಂದೇ ಒಂದು ಲೋಕಸಭಾ ಸೀಟನ್ನು ಕೂಡ ಗೆದ್ದುಕೊಂಡಿಲ್ಲ ರಾಷ್ಟ್ರ ರಾಜಧಾನಿಯನ್ನ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡ್ಕೊಂಡಿತ್ತು ದೆಹಲಿಯಲ್ಲಿ ಆಡಳಿತದಲ್ಲಿದ್ರೂ ಕೇಜ್ರಿವಾಲ್ ಪಡೆ ಸಿಂಗಲ್ ಸೀಟ್ ಕೂಡ ಗೆದ್ದುಕೊಂಡಿರಲಿಲ್ಲ ಹಾಗೆ ನೋಡಿದ್ರೆ ಕಳೆದ ಬಾರಿ ದೆಹಲಿಯಲ್ಲಿ ಆಪ್ಗಿಂತ ಕಾಂಗ್ರೆಸ್ನ ವೋಟ್ ಶೇರ್ ಅಧಿಕವಾಗಿತ್ತು 2019 ರಲ್ಲಿ ದೆಹಲಿಯಲ್ಲಿ ಬಿಜೆಪಿ 56.81% ನಷ್ಟು ಮತವನ್ನ ಗಳಿಸಿಕೊಂಡಿದ್ರೆ ಕಾಂಗ್ರೆಸ್ ಶೇಕಡಾ 22.51 ಹಾಗೂ ಆಮ್ ಆದ್ಮಿ ಪಕ್ಷ ಕೇವಲ ಶೇಕಡಾ 18.11 ರಷ್ಟು ಮಾತ್ರ
ಮತಗಳಿಕೆ ಮಾಡಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿತ್ತು. ಅಲ್ಲದೆ ದೆಹಲಿಯ 7 ಲೋಕಸಭಾ ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ರನ್ನರ್ ಅಪ್ ಸ್ಥಾನದಲ್ಲಿದ್ದರೆ ಆಮ್ ಆದ್ಮಿ ಪಕ್ಷ ಕೇವಲ 2 ಕ್ಷೇತ್ರಗಳಲ್ಲಿ ಮಾತ್ರ ರನ್ನರ್ ಅಪ್ ಸ್ಥಾನವನ್ನ ಪಡೆಕೊಂಡಿತ್ತು. ಹೀಗಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ 7 ಕ್ಷೇತ್ರಗಳಲ್ಲೂ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂತ ಆಲೋಚನೆಯಲ್ಲಿ ಕಾಂಗ್ರೆಸ್ ಇದೆ. ಹಾಗೊಂದು ವೇಳೆ ಕಾಂಗ್ರೆಸ್ ದೆಹಲಿಯ ಎಲ್ಲಾ ಕ್ಷೇತ್ರಗಳಿಂದಲೂ ಕೂಡ ಸ್ಪರ್ಧಿಸುವುದಕ್ಕೆ ನಿರ್ಧರಿಸಿದ್ರೆ ಈ ಇಂಡಿಯಾ ಮೈತ್ರಿಕೂಟದಲ್ಲಿ ಕೇಜ್ರಿವಾಲ್ ಗೆ ಯಾವುದೇ ಕೆಲಸವೂ ಇರಲ್ಲ, ಬೆಲೆಯೂ ಕೂಡ ಇರೋದಿಲ್ಲ. ದೆಹಲಿಯನ್ನು ಆಳ್ತಾ ಇರುವಂತ ತಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಸೀಟ್ ಬಿಟ್ಟುಕೊಡಲ್ಲ ಅಂದ್ರೆ ಹೇಗೆ ಅನ್ನುವಂತ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ಕೇಜ್ರಿವಾಲ್ ಇಂಡಿಯಾ ಮೈತ್ರಿಕೂಟದ ಎಕ್ಸಿಟ್ ಗೇಟ್ ಅನ್ನು ಹುಡುಕುವಂತದ್ದು ಖಚಿತ. ಅಸಲಿಗೆ ಕೇಜ್ರಿವಾಲ್ ಅರೆಮನಸಿನಲ್ಲಿ ಇಂಡಿಯಾವನ್ನು ಸೇರಿಕೊಂಡಿದ್ದಾರೆ. ಮೊದಲ 2 ಸಭೆಯಲ್ಲಿ ಭಾಗಿಯಾಗಿದ್ದಾಗಲೂ ಕೂಡ ಕೇಜ್ರಿವಾಲ್ ತೋರಿಸಿದ ಆಸಕ್ತಿ ಅಷ್ಟಕ್ಕಷ್ಟೇ ಇದೆ. ಪ್ರತಿ ಮೀಟಿಂಗ್ ಗೆ ಹೋಗುವಾಗಲೂ ಕೂಡ ತನ್ನದೊಂದು ಬೇಡಿಕೆಯನ್ನು ಮುಂದಿಟ್ಟು ಕೇಜ್ರಿವಾಲ್ ದಾಳವನ್ನು ಉಳಿಸೋದಕ್ಕೆ ಶುರು ಮಾಡಿದ್ದಾರೆ. ಈಗೇನೋ ವಿರೋಧ ಪಕ್ಷಗಳೆಲ್ಲ ಸೇರಿ ಒಂದೇ ದೋಣಿಯಲ್ಲಿ ಸಾಗೋಣ ಎಂಬ ನಿರ್ಧಾರಕ್ಕೆ ಬಂದಿರುವಂತ ಇಂಡಿಯಾ ಮೈತ್ರಿಕೂಟದ ನಾಯಕರು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷದ ಬೇಡಿಕೆಗಳಿಗೆ ಒಂದು ಹಂತದವರೆಗೆ ಒಪ್ಪಿಗೆಯನ್ನು ಸೂಚಿಸುತ್ತಾ ಹೋಗಬಹುದು. ಹಾಗಿದ್ದರೂ ಕೇಜ್ರಿವಾಲ್ ಅವರ ಒಂದು ಕಾಲು ಮಹಾಮೈತ್ರಿ ಮನೆಯ ಹೊಸ್ತಿಲಿನಿಂದ ಹೊರಗಿನೇ ಇದೆ. ಹೀಗಾಗಿ ಕಾಂಗ್ರೆಸ್ ಜೊತೆಗೆ ಸೀಟು ಹಂಚಿಕೆ ವಿಚಾರದಲ್ಲಿ ಹೊಂದಾಣಿಕೆಯಾಗುವಂಥದ್ದು ಕಷ್ಟ ಅಂತಲೇ ಹೇಳಬಹುದು. ಹಾಗೊಂದು ವೇಳೆ ಸೀಟು ಹಂಚಿಕೆ ನಡೆದಿದ್ದೇ ಆದಲ್ಲಿ ಗರಿಷ್ಠ ಅಂದರೆ 1 ಅಥವಾ 2 ಕ್ಷೇತ್ರಗಳನ್ನಷ್ಟೇ ಕಾಂಗ್ರೆಸ್ಗೆ ಬಿಟ್ಟುಕೊಡೋದಕ್ಕೆ ಆಮ್ ಆದ್ಮಿ ಪಕ್ಷ ಒಪ್ಪಬಹುದು. ಅಲ್ಲದೆ ಮೈತ್ರಿ ಮಾಡಿಕೊಂಡು 7ಕ್ಕೆ 7 ಸ್ಥಾನಗಳಲ್ಲಿ ಕಾಂಗ್ರೆಸ್ಗೆ ಸ್ಪರ್ಧಿಸುವಂಥದ್ದು ಕೂಡ ಸಾಧ್ಯ ಇಲ್ಲದೇ ಇರುವಂತಹ ಮಾತು. ಕೇವಲ ದೆಹಲಿ ಅಷ್ಟೇ ಅಲ್ಲದೇ ಪಂಜಾಬ್ಗೆ ಸಂಬಂಧಿಸಿದಂಥ ವಿಚಾರಕ್ಕೆ ಬಂದಾಗಲೂ ಕೂಡ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಭಿನ್ನಾಭಿಪ್ರಾಯಗಳಿವೆ. ಕಾಂಗ್ರೆಸ್ ಮತ್ತು ಆಪ್ ಸೇರಿ ಪಂಜಾಬ್ನಲ್ಲಿ ಕಳೆದ ಬಾರಿ 13 ಕ್ಷೇತ್ರಗಳನ್ನು ಗೆದ್ದುಕೊಂಡಿವೆ. ಆದರೆ ಈ ಬಾರಿ 2 ಪಕ್ಷಗಳು ಮಹಾಮೈತ್ರಿಯೊಳಗೆ ಇರೋದ್ರಿಂದ ಪಂಜಾಬ್ನಲ್ಲಿ ಸೀಟ್ ಶೇರಿಂಗ್ ಫಾರ್ಮುಲಾ ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ತೀವ್ರ ಕುತೂಹಲವನ್ನು ಮೂಡಿಸಿರುವಂಥದ್ದು. ಖರ್ಗೆ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ನ ಪಂಜಾಬ್ನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧಿಸುವುದರ ಬಗ್ಗೆ ಚರ್ಚೆಯಾಗಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಆದರೆ ಜೊತೆಯಲ್ಲಿ ಆಮ್ ಆದ್ಮಿ ಪಕ್ಷ ಇರುವಾಗ ಕ್ಷೇತ್ರಗಳನ್ನು ಹಂಚಿಕೊಳ್ಳದೇ ಇದ್ರೆ ಮಹಾಮೈತ್ರಿಗೆ ಸಮಸ್ಯೆ ಆಗುವಂಥದ್ದಂತೂ ಗ್ಯಾರಂಟಿ. ಇದಿಷ್ಟು ಕೇಜ್ರಿವಾಲ್ ಅವರ ಪಾರ್ಟಿಯ ಸಂಗತಿ. ಆದರೆ ಇನ್ನು ಮಹಾಮೈತ್ರಿಯ ಭಾಗವಾಗಿರುವ ಶರದ್ ಪವಾರ್ ನೇತೃತ್ವದ ಎನ್ಸಿಪಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದಿವೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಲೋಕಸಭೆ ಚುನಾವಣೆಗೂ ಮುಂಚಿತವಾಗಿ ಎನ್ಸಿಪಿ ನಡೆ ಏನಾಗಬಹುದು ಅನ್ನೋ ಬಗ್ಗೆ ಈಗಾಗಲೇ ಭಾರಿ ಕುತೂಹಲ ಇದ್ದೇ ಇದೆ. ಯಾಕಂದ್ರೆ ಬಿಜೆಪಿ ಸರ್ಕಾರವನ್ನ ಸೇರಿಕೊಂಡಿರುವಂತಹ ಅಜಿತ್ ಪವಾರ್ ಮೇಲಿಂದ ಮೇಲೆ ಶರದ್ ಪವಾರ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಇದು ಭಾರಿ ಅನುಮಾನಕ್ಕೂ ಕೂಡ ಕಾರಣವಾಗಿದೆ. ಶರದ್ ಪವಾರ್ ಅವರೇನೋ ಫ್ಯಾಮಿಲಿ ಮೀಟಿಂಗ್ ಇದಾಗಿದ್ದು ನಾನು ಮಹಾಮೈತ್ರಿಯಲ್ಲೇ ಇದ್ದೇನೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಆದರೆ ಅಜಿತ್ ಬಣ ಮಾತ್ರ ಸೀನಿಯರ್ ಪವಾರ್ ಅವರನ್ನ ಸೆಳೆಯೋದಿಕ್ಕೆ ತೆರೆಮರೆಯಲ್ಲಿ ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡ್ತಾ ಇರುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆದರೆ ಸದ್ಯಕ್ಕಂತೂ ಶರದ್ ಪವಾರ್ NDA ಸೇರಿಕೊಳ್ಳುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ವೇಳೆ ಬಿಜೆಪಿಗೆ ಬೆಂಬಲಿಸಿದ್ದೇ ಆದಲ್ಲಿ ಪವಾರ್ ಇಮೇಜ್ಗೆ ಭಾರಿ ಹೊಡೆತ ಬೀಳೋದರಲ್ಲೂ ಕೂಡ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿ ಡಿಪೆಂಡ್ ಆಗಿರುವಂಥದ್ದೇ ಶರದ್ ಪವಾರ್ ಅವರನ್ನ. ಈಗಾಗಲೇ ಅಜಿತ್ ಪವಾರ್ ಜೊತೆಗಿನ ಮೀಟಿಂಗ್ ಮಹಾ ಅಘಾಡಿ ಮುಖಂಡರಿಗೆ ಮುಜುಗರವನ್ನು ಉಂಟು ಮಾಡಿದೆ. ಅತ್ತ ಕಾಂಗ್ರೆಸ್ ಅಂತೂ ಶರದ್ ಪವಾರ್ ಅವರನ್ನ ಅನುಮಾನದ ಕಣ್ಣಿನಿಂದಲೇ ನೋಡ್ತಾ ಇದೆ. ಹೀಗಾಗಿ ಮುಂಬೈನಲ್ಲಿ ನಡೆಯಲಿರುವ ಮಹಾಮೈತ್ರಿ ನಾಯಕರ ಸಭೆಯ ವೇಳೆ ಕಾಂಗ್ರೆಸ್ ಅಜಿತ್ ಪವಾರ್ ಜೊತೆಗಿನ ಸರಣಿ ಮಾತುಕತೆಯ ಬಗ್ಗೆ ಶರದ್ ಪವಾರ್ ಅವರ ಬಳಿ ನೇರವಾಗಿಯೇ ಪ್ರಸ್ತಾಪಿಸುವ ಸಾಧ್ಯತೆಯೂ ಕೂಡ ಇದೆ. ಹೀಗಾಗಿ ಇಂಡಿಯಾ ನಾಯಕರ 3ನೇ ಹಂತದ ಸಭೆಯಲ್ಲಿ ಆಮ್ ಆದ್ಮಿ ಮತ್ತು NCP ನಡೆಯ ಕುರಿತು ಒಂದಷ್ಟು ಚರ್ಚೆಗಳಾಗುವಂತಹ ಸಾಧ್ಯತೆ ಇದ್ದೇ ಇದೆ. ಇಲ್ಲಿ ಇನ್ನೊಂದು ಸೂಕ್ಷ್ಮವನ್ನು ನಾವು ಗಮನಿಸಲೇಬೇಕು. ಯಾವುದೇ ಹಂತದಲ್ಲಿ ಶರದ್ ಪವಾರ್ ಇಂಡಿಯಾ ಕೂಟವನ್ನು ಬಿಟ್ಟು ಹೋದರೂ BJP ಜೊತೆಗೆ ಕೈಜೋಡಿಸಲು ಅವರು ಮುಂದಾದರು ಅಂತೇಳಿ ಆದರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಅಜಿತ್ ಪವಾರ್ ಅಧಿಕಾರ ಸ್ವೀಕರಿಸ್ತಾರೆ ಅಂತಾನೆ ಅರ್ಥ. ಈಗ ಶರದ್ ಪವಾರ್ ಅವರನ್ನು ಕಟ್ಟಿ ಹಾಕಿರುವಂಥದ್ದು ಅವರು ಪಾಲಿಸಿಕೊಂಡು ಬಂದಿರುವಂತಹ ಸಿದ್ಧಾಂತ. ಅದು ಬಿಟ್ಟು ಇಂಡಿಯಾ ಕೂಟದಲ್ಲಿದ್ದರೆ ತಾನೇನು ಪ್ರಧಾನಮಂತ್ರಿ ಆಗ್ಬಿಡ್ತೀನಿ ಅನ್ನುವಂತಹ ಭ್ರಮೆ ಶರದ್ ಪವಾರ್ ಅವರಂತಹ ಪಳಗಿದ ರಾಜಕಾರಣಿಯ ಮನಸ್ಸಿನಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಈ ಮಹಾಮೈತ್ರಿಯಲ್ಲಿ ಇನ್ನೂ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳಿವೆ. ಎಡಪಕ್ಷ ಮಹಾಮೈತ್ರಿಯ ಭಾಗವಾಗಿದೆ, ಆದರೂ ಕೂಡ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಎಡಪಕ್ಷದ ನಡುವೆ ಯಾವುದೇ ಹೊಂದಾಣಿಕೆ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಎರಡೂ ಪಕ್ಷಗಳು ಈಗಾಗಲೇ 2 ಬಣಗಳಾಗಿದ್ದುಕೊಂಡು UDF ಮತ್ತು LDF ಆಗಿ ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿವೆ. ಕೇರಳದಲ್ಲಿ ಯಾವುದೇ ರೀತಿಯಂಥ ಸೀಟ್ ಶೇರಿಂಗ್ ಕೂಡ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಪಶ್ಚಿಮ ಬಂಗಾಳ ರಾಜಕೀಯ ಕೂಡ ತೀವ್ರ ಕುತೂಹಲವನ್ನು ಕೆರಳಿಸಿದೆ.
ಯಾಕಂದ್ರೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಎಡಪಕ್ಷದ ಜೊತೆಗೆ ಹೊಂದಾಣಿಕೆ ನಡೆಯುವಂತದ್ದು ಸದ್ಯಕ್ಕಂತೂ ಸಾಧ್ಯವೇ ಇಲ್ಲ ಟಿಎಂಸಿ ಮಹಾಮೈತ್ರಿಯೊಳಗೇನೋ ಇದ್ದೇ ಇದೆ ಆದರೆ ತನ್ನ ಮನೆಯ ವಿಚಾರಕ್ಕೆ ಬಂದ್ರೆ ಅಲ್ಲಿ ತನ್ನ ಮಾತೇ ಶಾಸನ ಅನ್ನುವಂತದ್ದು ಮಮತಾ ಬ್ಯಾನರ್ಜಿ ದೃಢವಾಗಿ ನಂಬಿಕೊಂಡಿರುವಂತ ನಿಲುವು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಡಪಕ್ಷದ ಜೊತೆಗೆ ಸೀಟ್ ಶೇರ್ ಮಾಡ್ಕೊಂಡು ತಾನೇ ನಿರ್ನಾಮ ಮಾಡಿರುವಂತ ಎಡಪಕ್ಷಗಳಿಗೆ ಮರುಜೀವ ಕೊಡುವ ಉದಾರತೆಯನ್ನ ಮಮತಾ ಬ್ಯಾನರ್ಜಿ ಯಾವುದೇ ಕಾರಣಕ್ಕೂ ಕೂಡ ತೋರಿಸಲಾರರು ಅಷ್ಟೇ ಏಕೆ ಹಿಂದೆ ಯುಪಿಎಯ ಭಾಗವಾಗಿದ್ದು ಎಡಪಕ್ಷಗಳನ್ನು ಕೆಡವೋದಿಕ್ಕೆ ಒಂದು ಹಂತದವರೆಗೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಸಾಧಿಸಿದಂತ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ಸೀಟ್ ಬಿಟ್ಟುಕೊಡುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ ಬಿಜೆಪಿಯನ್ನ ಏಕಾಂಗಿಯಾಗಿ ಎದುರು ಹಾಕಿಕೊಂಡು ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಿರೋದ್ರಿಂದಾಗಿ ಕಾಂಗ್ರೆಸ್ ಕೂಡ ಮಮತಾ ಬ್ಯಾನರ್ಜಿ ಅವರನ್ನು ಪ್ರಶ್ನಿಸೋದಿಕ್ಕೆ ಆಗೋದಿಲ್ಲ ಬಂಗಾಳದ ವಿಚಾರದಲ್ಲಂತೂ ದೀದಿ ಹೇಳಿದಂತೆಯೇ ಮಹಾಮೈತ್ರಿ ನಾಯಕರು ನಡೆದುಕೊಳ್ಳಬೇಕಾದಂತಹ ಒತ್ತಡದಲ್ಲಿದ್ದಾರೆ ಹೀಗಾಗಿ ಎಡಪಕ್ಷದ ಕಥೆ ಏನು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಇದರ ಜೊತೆಗೆ ಮಹಾಮೈತ್ರಿಯ ಜೊತೆಗಿದ್ದುಕೊಂಡು ಮೋದಿ ಸರ್ಕಾರದ ವಿರುದ್ಧ ಹೋರಾಡುವುದು ನನ್ನ ಉದ್ದೇಶ ಹಾಗೆಯೇ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಮತ್ತು ಸಿಪಿಐಎಂ ಜೊತೆಗಿನ ಫೈಟ್ ಕೂಡ ಮುಂದುವರಿಯುತ್ತೆ ಅಂತ ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ ಇಂಡಿಯಾ ಹೆಸರಿನಲ್ಲಿ ತಲೆ ಎತ್ತಿರುವ ಮಹಾಮೈತ್ರಿ ಕೂಟಕ್ಕೆ ಸವಾಲು ಇರುವಂಥದ್ದೇ ಸೀಟು ಹಂಚಿಕೆಯಲ್ಲಿ ರಾಜ್ಯಗಳಲ್ಲಿ ಎಣ್ಣೆ ಸೀಗೆ ಕಾಯಿಗಳಂತಿರುವಂತಹ ಪಕ್ಷಗಳು ದೇಶದ ವಿಚಾರದಲ್ಲಿ ಮೋದಿ ಸರ್ಕಾರವನ್ನು ಕೆಡವಬೇಕು ಎನ್ನುವಂತಹ ದೊಡ್ಡ ಗುರಿಯನ್ನು ಇಟ್ಟುಕೊಂಡಿದ್ದಾರೆ ಆದರೆ ದೇಶ ಗೆಲ್ಲಬೇಕು ಅಂದರೆ ಪ್ರತಿ ರಾಜ್ಯದಲ್ಲೂ ಕೂಡ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವ ಸರಳ ಸೂತ್ರದ ವಿಚಾರಕ್ಕೆ ಬಂದಾಗ ಒಬ್ಬರಿಗೆ ಮತ್ತೊಬ್ಬರ ಜೊತೆಗೆ ವಿಶ್ವಾಸ ಮೂಡುವ ಲಕ್ಷಣ ಕಾಣ್ತಾ ಇಲ್ಲ ಸತತ ಮೈತ್ರಿ ಸರ್ಕಾರಕ್ಕೆ ಒಳಗಾಗಿರುವ ಬಿಹಾರದಲ್ಲಿ ಇಂತಹ ಸಮಸ್ಯೆ ಇರೋದಿಲ್ಲ ಇದೇ ಕಾರಣದಿಂದ ನಿತೀಶ್ ಕುಮಾರ್ ಈ ಮೈತ್ರಿಕೂಟವನ್ನ ಹುಟ್ಟು ಹಾಕೋದಿಕ್ಕಾಗಿ ಓಡಾಡಿದ್ರು ಆದರೆ ಅದೇ ಸ್ಥಿತಿ ಉಳಿದ ರಾಜ್ಯಗಳಲ್ಲೂ ಕೂಡ ಇಲ್ಲ 2019 ರ ಲೋಕಸಭಾ ಚುನಾವಣೆ ವಿಚಾರಕ್ಕೇನೆ ಬಂದು ನೋಡೋದಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಕೂಟವನ್ನು ರಚಿಸಿಕೊಂಡು ಸರ್ಕಾರವನ್ನು ಮಾಡಿಕೊಂಡಿದ್ದಂಥವರು ಹೇಗೆ ಧೂಳಿಪಟವಾಗಿ ಹೋದರು ಅನ್ನೋದನ್ನು ಯಾವುದೇ ಪೂರ್ವಾಗ್ರಹವಿಲ್ಲದೆ ಅವಲೋಕನ ಮಾಡಿದರೆ ಮಾತ್ರ ಈ ನಾಯಕರ ನಡುವಿನ ಮೈತ್ರಿಗಳು ಕಾರ್ಯಕರ್ತರವರೆಗೂ ಸಾಗೋದಿಲ್ಲ ಅನ್ನುವಂತಹ ಸತ್ಯದ ಅರಿವಾಗುತ್ತೆ ಇಲ್ಲಿ ಸಮಾನ ಶತ್ರುವೆಂದು ಎಲ್ಲರೂ ಮೋದಿಯವರನ್ನು ಪರಿಗಣಿಸಿದ್ದಾರೆ ಆದರೆ ಮೋದಿ ವಿರುದ್ಧ ಹೋರಾಡಬೇಕು ಅಂತ ಸಜ್ಜಾದಾಗ ತಮ್ಮ ತಮ್ಮಲ್ಲೇ ಹೊಡೆದಾಡಿಕೊಳ್ತಾರೆ ಇದು ಗೊತ್ತಿದ್ದೇ ಪ್ರಧಾನಿ ಮೋದಿ ಇದು ಇಂಡಿಯಾ ಅಲ್ಲ ಘಮಂಡಿಯಾ ಮೈತ್ರಿಕೂಟ ಅಂತ ಲೇವಡಿ ಮಾಡ್ತಾ ಇರುವಂಥದ್ದು ನಮ್ಮ ದೇಶದಲ್ಲಿ ಪಕ್ಷಗಳ ಆಧಾರದಲ್ಲಿನೇ ಚುನಾವಣೆ ನಡೆಯುತ್ತದೆ ಮತ್ತು ತಮ್ಮ ಪಕ್ಷಗಳ ಅಸ್ತಿತ್ವ ಉಳಿಸಿಕೊಳ್ಳುವುದಷ್ಟೇ ಆಯಾ ರಾಜಕೀಯ ಪಕ್ಷದ ನಾಯಕರ ಗುರಿಯಾಗಿದೆ ಇದರಿಂದಾಗಿ ಅಧಿಕಾರದ ಏಣಿ ಹತ್ತುವ ಮೊದಲೇ ಆ ಏಣಿಯನ್ನು ಕೆಡವೋದಿಕ್ಕೆ ನಾಯಕರು ತಯಾರಾಗಿರುವಾಗ ಮತದಾರರು ಯಾರನ್ನ ನೆಚ್ಚಿಕೊಳ್ಬೇಕು ಅನ್ನುವಂಥದ್ದೇ ಇಲ್ಲಿರುವ ಪ್ರಶ್ನೆ ಇಂಡಿಯಾ ಮೈತ್ರಿಕೂಟದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಹಾಗೂ ಲೋಕಸಭೆಯಲ್ಲಿ ಮೋದಿ ಸರ್ಕಾರದ ವಿರುದ್ಧ ಹೋರಾಡೋದಿಕ್ಕೆ ಇಂಡಿಯಾ ಕೂಟಕ್ಕೆ ಸಾಧ್ಯವಾಗುತ್ತಾ ಎಂಬ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸೋದಕ್ಕೆ ಮರಿಬೇಡಿ ಹಾಗೆಯೇ ಸ್ನೇಹಿತರೆ ಒಂದು ವಿಚಾರವನ್ನು ನಿಮಗೆ ಹೇಳಲೇಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ನವರು ಆಪರೇಷನ್ ಹಸ್ತಕ್ಕೆ ನಡೆಸ್ತಾ ಇರುವಂತಹ ಪ್ರಯತ್ನವನ್ನು ಪ್ರಶ್ನಿಸಿ ನಾವು ಮಾಡಿದ್ದ ಎಪಿಸೋಡ್ಗೆ ಕಾಮೆಂಟ್ ಮಾಡಿದಾಗ ಹಲವರು ನೀವು ಬಿಜೆಪಿ ಪರ ಅಂತ ಹೇಳಿದರು ಹಾಗೆಯೇ ಸಿಎಜಿ ರಿಪೋರ್ಟ್ನಲ್ಲಿ ಮೋದಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ವಾಸನೆ ಎದ್ದಿರುವ ಬಗ್ಗೆ ಮಾಡಿದಂತಹ ಎಪಿಸೋಡ್ ಬಗ್ಗೆ ಕಾಮೆಂಟ್ ಮಾಡಿದ್ದ ಕೆಲವರು ನೀವು ಕಾಂಗ್ರೆಸ್ ಪರ ಅಂತ ಕೂಡ ಹೇಳಿದ್ದೀರಿ ಕಾಮೆಂಟ್ ಮಾಡಿದ ನಿಮಗೆ ಧನ್ಯವಾದ ಯಾಕಂದರೆ ಎರಡೂ ಕಡೆಗೆ ನೀವು ನಮ್ಮನ್ನು ಸೇರಿಸುವ ಮೂಲಕ ನಿಷ್ಪಕ್ಷಪಾತ ಜರ್ನಲಿಸಂ ಮೇಲೆ ಸುದ್ದಿಯನ್ನು ಇಟ್ಟಿರುವಂತಹ ನಂಬಿಕೆಯನ್ನು ನೀವು ದೃಢಪಡಿಸ್ತಾ ಇದ್ದೀರಿ ಒಂದು ವಿಚಾರ ಯಾವತ್ತೂ ಕೂಡ ಗಮನದಲ್ಲಿ ಇಟ್ಕೊಳ್ಳೇಬೇಕು ಯಾವುದೇ ಒಂದು ಪಕ್ಷದ ಪರವಾಗಿ ಬರೆಯುವುದು ಮಾತನಾಡುವಂಥದ್ದು ಅತ್ಯಂತ ಸುಲಭದ ಕೆಲಸ ಅದು ಬಿಜೆಪಿ ಪರವಾಗಿ ಇರಬಹುದು ಅಥವಾ ಕಾಂಗ್ರೆಸ್ನ ಪರವಾಗಿ ಇರಬಹುದು ಆಗ ಹೊಗಳುವವರ ಸಂಖ್ಯೆ ಜಾಸ್ತಿಯಾಗಿ ಸಿಗುತ್ತೆ ಆದರೆ ನಿಜವಾದ ಜರ್ನಲಿಸಂ ಮಾಡುವಾಗ ನೀನು ಅವ್ರ ಪರ ನೀನು ಇವ್ರ ಪರ ನೀನು ಮಾರಿಕೊಂಡವ ನೀನು ಹಾಗೆ ನೀನು ಹೀಗೆ ಅಂತೆಲ್ಲ ಕಾಮೆಂಟ್ಗಳು ಎದುರಾಗ್ತಾ ಇರ್ತವೆ ಆದರೆ ಇಂತಹ ಟೀಕೆಗಳ ನಡುವೆಯೇ ನಮ್ಮ ವೀಕ್ಷಕರಿಗೆ ಅಂದರೆ ಕರ್ನಾಟಕದ ಜನರಿಗೆ ಒಳ್ಳೆಯ ಸುದ್ದಿಗಳನ್ನು ಮತ್ತು ನಿಷ್ಪಕ್ಷಪಾತವಾದ ವರದಿಗಳನ್ನು ನೀಡುವುದಷ್ಟೇ ನಮ್ಮ ಜವಾಬ್ದಾರಿ ನಮಸ್ಕಾರ